ಸಮಯದಲ್ಲಿ ಇಲ್ಲೇನ್ ಮಾಡ್ತಿದೀವಿ? ನೀನ್ ಸುಮ್ನಿರು, ಅವನ್ ಹೇಳಿದಾನೆ ಆದಿನಾಗ ಕನ್ನಿಕನ ಇವತ್ತೇ ಮುಗಿಸ್ತೀನಿ ಅಂತ. ಇಲ್ಲಿ ಮೂರು ಮಾಯಾ ಕಟಾರಿ ಇದೆ, ಇದಕ್ಕೆ ವಿಶೇಷ ರೀತಿಯ ವಿಷ ಹಚ್ಚಿದೆ. ಬರೀ ನಾಗಕನಿಕೆ ಅಷ್ಟೇ ಅಲ್ಲ, ಆದಿ ನಾಗಕನಿಕೆನು ಮುಗಿಸ್ಬಿಡುತ್ತೆ. ಬಾಯ್ ಸ್ವೀಟ್ ಹಾರ್ಟ್. Position, guys. ಬೀಳು ಆದಿನಾಗ ಕನಿಕೆ ಬೀಳು, ಅದರಿಂದ ನಾನು ನಿನಗೆ ಗುರಿ ಇಡಬಹುದು. ತಯಾರಾಗಿರಿ. ಮೂರು, ಎರಡು, ಶುಕ್ಲಾ ಬಿಡು ನನ್ನ, ನಾವಿಲ್ಲಿಂದ ಹೊರಡಬೇಕು. ಅವಳನ್ನ ಕೊಂದು ಹಾಕ್ತೀನಿ, ಬಿಡು ಶುಕ್ಲಾ ಬಿಡು. ಏನಾಯ್ತು, ವಿಲನ್ ಅಂತ ಸಡನ್ ಆಗಿ ಹೀರೋ ಆಗ್ಬೇಕು ಅಂತ ಅನ್ಸ್ತಾ ಇದ್ಯಾ? ಈ ತರ ಡ್ರಾಮಾ ಆಡಿ ಸೇವ್ ಮಾಡಿದ್ಯಲ್ಲ, ತಪ್ಪು ಮಾಡ್ದೆ ನೀನು. ನಾನು ನಿನಗೆ ಮುಂಚೆನೆ ಹೇಳಿದ್ದೆ, ಆದಿ ನಾಗ ಕನ್ನಿಕೆಗೆ ಅವಳನ್ನ ಉಳಿಸ್ಕೊಳಕ್ಕೆ ಗೊತ್ತಿದೆ. ಕೆಳಗ್ ಬೀಳೋ ಮುಂಚೆ ನಾನು ನನ್ನ ಅಸಲಿ ರೂಪ ತಗೋತಿದ್ದೆ. ನಿನ್ ಸಹಾಯದ ಅವಶ್ಯಕತೆ ಇರ್ಲಿಲ್ಲ ನನಗೆ. ಓ ಸ್ವೀಟ್ ಹಾರ್ಟ್, ಎಂತ ಉಪಕಾರ. ನೀನ್ ನನ್ನ ಶ್ರೀಮತಿ, ಮೈ ಸ್ವೀಟ್ ಹಾರ್ಟ್. ಅದೇನಂದ್ರೆ ಇದು ಆಕಾಶ, ಇದು ನನ್ನ ಜಾಗ, ಇಲ್ಲಿಯ ರಾಜ ನಾನು. ನನ್ನ ಆಳ್ವಿಕೆ ನಡೆಯುತ್ತೆ ಇಲ್ಲಿ. ತನ್ನ ಜಾಗದಲ್ಲಿ ಕರೆದು ಯಾರ ಮೇಲಾದ್ರೂ ಪ್ರಹಾರ ಮಾಡೋಂತಾನೋ ಅಲ್ಲ ನಾನು. ಅದು ಶೌರ್ಯ ಅಲ್ಲ, ಹೇಳಿತನ. ಮತ್ ನಾನು ಹೇಳಿ ಅಲ್ಲ, ನನ್ನ ಜಾಗದಲ್ಲಿ ಬರೋರೆಲ್ಲರಿಗೂ ನಾನು ಚಾನ್ಸ್ ಕೊಡ್ತೀನಿ ಅಟ್ಯಾಕ್ ಮಾಡೋಕೆ. ಓ, ನನ್ಗೆ ಹೆದರಿಕೆ ಆಯ್ತು. ನಿನ್ ಕಣ್ಣಲ್ಲಂತೂ ರಕ್ತ ಬರ್ತಿದೆ. ನನ್ನ ಸಾಯಿಸ್ಬೇಕಾ? ಆದ್ರೆ ಹೇಗ್ ಸಾಯಿಸ್ತೀಯ? ನಾನ್ ನಿನ್ಮೇಲೆ ಪ್ರಹಾರನೇ ಮಾಡಿಲ್ಲ. ನೋಡು, ಒಂದ್ ಚಿಕ್ಕ ಗಾಯನೂ ಮಾಡಿಲ್ಲ ನಿಂಗೆ. ಯಾಕಂದ್ರೆ ನಿನಗ್ ಗೊತ್ತಿದೆ, ನೀನೇನಾದ್ರೂ ನನ್ ಮೇಲೆ ಕೈ ಮಾಡಿದ್ರೆ ಅದ್ರ ಪರಿಣಾಮ ಏನಾಗ್ತಿತ್ತು ಅನ್ನೋದು. ಒಂದೇ ಕ್ಷಣದಲ್ಲಿ ಸತ್ ಹೋಗ್ತಿದ್ದೆ, ಸೋತ್ ಹೋಗ್ತಿದ್ದೆ. ಇಷ್ಟೊಂದು ದುರಹಂಕಾರ ನಿನ್ಗೇನನ್ಸುತ್ತೆ? ನೀನ್ ನನ್ನ ಸಾಯಿಸ್ಬೋದ? ಆ ಶಕ್ತಿ ಇದೆಯಾ? ಹೌದು, ನಾಗ ಯಾವತ್ತು ಹದ್ದಿಂದ ಮುಂದೆನೆ, ಎಲ್ಲಾದ್ರಲ್ಲೂ ಮೇಲಿದ್ದಾರೆ. ಅದನ್ನ ಅರ್ಥ ಮಾಡ್ಕೋ. ಸ್ವೀಟ್ ಹಾರ್ಟ್, ಸ್ವೀಟ್ ಹಾರ್ಟ್.
ನನಗೆ. ಮೇಡಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದೇನಂದ್ರೆ ನಿಮ್ ಮಹಾದೇವನೇ ಹೇಳಿದಾರಲ್ಲ, ನಾವು ಹದ್ದುಗಳ ನಿಮ್ ಮೇಲೆ ಅಟ್ಯಾಕ್ ಮಾಡೋವರೆಗೂ ನೀವು ನಾಗಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಆಗಲ್ಲ ಅಂತ. ಹಾಗಾದ್ರೆ ನೀವು ನಮ್ಕಿಂತ ಮೇಲೆ ಹೇಗೆ? ಮೇಲೆ ಅಂದ್ರೆ ನೆನ್ಪಾಯ್ತು, ಈಗ ತಾನೇ ಮೇಲೆನೆ ಇದೆಯಲ್ಲ. ಮತ್ತೆ ಮೊದಲು ದಾಳಿ ಮಾಡೋ ಅಂತ ವಿಷಯಕ್ಕೆ ಬರ್ತೀನಿ, ಇಲ್ಲಿ ಕೇಳು. ಅದು ನಮ್ ಮಹಾದೇವನ್ ಇಚ್ಛೆ ಆಗಿತ್ತು, ಯಾಕಂದ್ರೆ ಅವ್ರಿಗೆ ನಮ್ ಪೇಷಂಟ್ಸ್ ಬಗ್ಗೆ ನಂಬಿಕೆ ಇತ್ತು, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಾವ್ ಹೋರಾಡ್ಬೇಕಾದ್ರೂ ನಾವ್ ನಿಯಮಗಳನ್ನ ಮರೆಯಲ್ಲ ಅಂತ. ನಾವ್ ನಿಮ್ ತರ ಅಲ್ಲ, ಹದ್ದಿನ ಹಾಗೆ ಬೆನ್ ಹಿಂದೆ ಚೂರಿ ಹಾಕೋ ತರ. ಈ ಮಾತ್ ನೀನ್ ನನಗೆ ಮುಂಚೆನೆ ಹೇಳ್ಬೇಕಾಗಿತ್ತು. You started liking me, right? ಹೊರಟೋಗ್ತೀನಿ ನಾನು. ನನ್ ಸೇಡ್ ಯಾವಾಗ ಪೂರ್ತಿ ಆಗುತ್ತಲ್ಲ ಹೊರಟೋಗ್ತೀನಿ ನಾನು. ಆದ್ರೆ ನೀನ್ ತುಂಬಾನೇ ಮಾಡಿದ್ಯಾ, ಬರೀ ಸತ್ಯ ಯುಗದಲ್ಲ, ಈ ಯುಗದಲ್ಲೂ ಕೂಡ ಅದ್ರ ಬೆಲೆ ನೀನ್ ಕಟ್ಲೇಬೇಕಾಗುತ್ತೆ. ಓ ರಿಯಲಿ? ಹಾಗ ನೋಡಕ್ ಹೋದ್ರೆ ನಿನಗ್ ನಿಜವಾಗ್ಲೂ ಆಸೆ ಇದೆಯಾ ನಾನ್ ಇಲ್ಲಿಂದ? ಇಲ್ಲ 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 ಸ್ವೀಟ್ ಹಾರ್ಟ್, ನಾನ್ ತಮಾಷೆ ಮಾಡ್ತಿದ್ದೆ. ತುಂಬಾ ಬೇಗ ನಿನ್ ಎಲ್ಲಾ ತಮಾಷೆನೂ ಮರ್ತೋಗ್ತೀಯ ವೀರ್ ಸಿಂಘಾನ್ಯ. ನೆನ್ಪಿಟ್ಕೋ, ಯಾವತ್ ನೀನ್ ನನ್ ಮೇಲೆ ಮೊದಲನೇ ಸಲ ದಾಳಿ ಮಾಡ್ತೀಯಲ್ಲ ಆವತ್ ನೀನ್ ಕೊನೆ ದಾಳಿ ಆಗಿರತ್ತೆ. ಯಾವತ್ ನೀನ್ ನನ್ ಮೇಲೆ ಕೈ ಎತ್ತಿಯಲ್ಲ ಅವತ್ ಏನಾಗುತ್ತೆ ಅಂತ ಯಾರ ಹತ್ರನು ಹೇಳಕ್ಕೂ ಆಗಲ್ಲ. ಅದಕ್ಕಿಂತ ಮುಂಚೆನೆ ಸತ್ತೋಗ್ತೀಯ. ಈ ಆದಿ ನಾಗಕನಿಕೆ ನಿನ್ನ ಮುಗಿಸ್ತಾಳೆ. ಐ ಆಮ್ ವೇಟಿಂಗ್ ಫಾರ್ ಇಟ್ ಬೇಬಿ, ಜಸ್ಟ್ ಕಿಲ್ ಮೀ. ಅವನೋಡನ್ನ ಕಾಪಾಡ್ಬಿಟ್ಟ, ಕಾಪಾಡ್ಬಿಟ್ಟ ನಾಗಕನಿಕೆನ. ನಾವು ನಿನ್ ಜೊತೆ ಅಲ್ಲೇ ಇದ್ವಲ್ಲ ಜೈ, ನೆನ್ಪಿದ್ಯಾ? ಗೊತ್ತಿದೆ, ಆದ್ರೆ ಇವನಿಂದ ಅಲ್ಲಿಂದ ಓಡ್ ಹೋಗ್ಬೇಕಾಯ್ತು. ಇವನೇ ಕೂಗಾಡಿದ್ದು, ಇಲ್ಲ ಅಂದ್ರೆ ನನ್ನ ಕಟಾರಿ ಎಸ್ದು ಗುಂಡಿ ನೀನೇ ತೊಡ್ಕೋತಿದ್ದೆ. ಸ್ವಲ್ಪ ಯೋಚನೆ ಮಾಡು ಜಾಯ್, ಒಂದ್ ವೇಳೆ ಆದಿ ನಾಗಕನಿಕೆ ನೀನು ಕಟಾರಿ ಎಸೆತಿರೋದನ್ನ ನೋಡಿದ್ರೆ, ನೀನಷ್ಟೇ ಅಲ್ಲ ನಮ್ಮ ಮೂವರನ್ನು ನೋಡಿದ್ರೆ ನಮ್ ಗತಿ ಏನಾಗ್ತಿತ್ತು ಯೋಚನೆ ಮಾಡು. ಆದ್ರೆ ಶುಕ್ಲ ಬುದ್ಧಿವಂತಿಕೆಯಿಂದ ನಮ್ಮನ್ನ ಅಲ್ಲಿಂದ ಕಾಪಾಡ್ದ. ಅದೇನಾದ್ರೂ ಆಗಿರ್ಲಿ, ಆ ಹದ್ದೆಲ್ಲಿ ಎಲ್ಲಿ ಹೋಗಿದ್ದಾನವನು? ಬಂದ್ಬಿಟ್ಟೆ ನಾನು. ಯಾಕೆ, ಯಾಕೆ ಹೀಗ್ ಮಾಡ್ದೆ ಹೇಳು. ಏನು? ಆ ಆದಿ ನಾಗಕನಿಕೆನ ಮೋಡದಿಂದ ಕೆಳಗ್ ಬೀಳ್ಸೋಕ್ ಹೇಳಿದ್ದೆ, ಸಾಯಿಸೋದಕ್ಕೆ ಹೇಳಿದ್ದಲ್ವಾ ನಾನು ಅವಳನ್ನ ಸಾಯಿಸ್ತೀನಿ ಅಂತ ಹೇಳಿದ್ದೆ ತಾನೇ? ನಿನ್ನ ಆಳಲ್ಲ ನಾನು, ನಾನು ಯಾರು ಗೊತ್ತಲ್ವಾ? ಶಕುರ, ನನ್ ಮನ್ಸಿಗೆ ಏನ್ ಇಷ್ಟ ಆಗುತ್ತೋ ಅದೇ ಮಾಡ್ತೀನಿ ನಾನು, ಅರ್ಥ ಆಯ್ತಾ? ಶಟ್ ಅಪ್, ನಾನು ಏನ್ ಹೇಳ್ತೀನೋ ಅದನ್ನ ನೀನ್ ಮಾಡ್ಬೇಕು ಅಷ್ಟೇ, ಗಾಟ್ ಇಟ್? ಏನ್ ಹೇಳ್ದೆ ನಾನು ನಿನಗೆ ಗೊತ್ತ ನಾನು ಯಾರು ಅಂತ? ಶಕುರ, ಯಾರ ಗುಲಾಮನೂ ಅಲ್ಲ ನಾನು, ಯಾರು ನನಗೆ ಆರ್ಡರ್ ಮಾಡೋ ಹಾಗಿಲ್ಲ. ಈ ನವಿಲೆ ಆಗಿರ್ಲಿ, ಈ ಕೆಲ್ಸಕ್ ಬಾರದ ಹದ್ದು ಅಥವಾ ನೀನೇ ಆಗಿರ್ಲಿ. ಶಕುರ ಶಕೀರ ಏನೇ ಆಗಿರು, ನೀನು ಇದನ್ನ ಹೇಳೋಕ್ಕೂ ಮುಂಚೆ ನೂರ್ ಸಲ ಯೋಚನೆ ಮಾಡು. ಯಾಕೆಂದ್ರೆ ನಿನ್ನ ದೃಷ್ಟಿ ಕೀಲಿ ಕೈ ಈಗ ನನ್ನ ಮುಷ್ಟಿಯಲ್ಲಿದೆ. ನನ್ ಮುಂದೆ ಎಲ್ಲ ನಡೆಯಲ್ಲ, ನಿಂದು ನೀನ್ ನನ್ ಮಾಲೀಕ ಅಲ್ಲ. ಹೌದು, ನಾನ್ ನಿನ್ ಮಾಲೀಕಾನೇ. ನೆನ್ಪಿದ್ಯಾ ಆ ಕತ್ಲೆ ಕೋಣಿಲ್ ಬಿದ್ದು ಹೇಗ್ ಕೊಳಿತಾ ಇದ್ದೆ ಅಂತ, ಪ್ರಾಣಿಗಳ ಹಾಗೆ ಆ ಬೇಡಿಗಳ ಮಧ್ಯೆ? ಜೈ ಸಾಕು ನಿಲ್ಸು, ಅತಿ ಆಯ್ತು. ಕೇಳಿಸ್ಕೋ, ಈ ನವಿಲೇನ್ ಹೇಳ್ತಿದ್ದಾಳ ಕೇಳಿಸ್ಕೋ, ಸುಮ್ನಾಗ್ಬಿಡು ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ನನ್ನ ಹೆದರಿಸ್ತೀಯ ನೀನು? ಹಾ, ಕೇಳಿ ಕೇಳಿ ಕೇಳಿ, ಯಾವಾಗ್ಲೂ ಪರಸ್ಪರ ಹೊಡೆದಾಡೋದ್ ಬೇಡ, ಇದು ಸರಿಯಲ್ಲ. ಹೇಳ್ಬಿಡು ಇವನಿಗೆ, ನನ್ ಮನ್ಸಿಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಮಾಡ್ತೀನಿ. ಸಾಕು, ನಾನ್ ಏನ್ ಹೇಳ್ತೀನೋ ನೀನ್ ಅದನ್ನ ಮಾಡ್ಬೇಕು ಅಷ್ಟೇ. ಹಾಗೆ ನೆನ್ಪಿರ್ಲಿ, ನಿನ್ನ ಕರ್ಸಿರೋದು ಆದಿ ನಾಗಕನಿಕೆನ ಸಾಯಿಸೋದಕ್ಕೆ, ಅವಳ ಜೊತೆ ಚಕ್ಕಂದಾಡೋದಕ್ಕಲ್ಲ. ಏನ್ ಬೊಗಳ್ತಿದ್ಯಾ ನೀನು? ನಿನ್ನಂತ ಕಾಡು ಪ್ರಾಣಿಗಳಿಗೆ ಬೊಗಳ್ಲೇ ಬೇಕಾಗತ್ತೆ. ಆಯ್ತು, ಸರಿ 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 ಸರಿ, ಸುಮ್ನಿರಿ ಸುಮ್ನಿರಿ ಪ್ಲೀಸ್.
ಜೈ ನಿನ್ ಕೆಲಸ ಆಗುತ್ತೆ, ನಿನಗೆ ನಿನ್ನ ಆದಿ ನಾಗ ಕನಿಕೆ ಸಿಗ್ತಾಳೆ, ಮತ್ತೆ ನಿನಗೆ ನಿನ್ನ ಸ್ವಾತಂತ್ರ್ಯ. ಇದೇ ಡೀಲ್ ಆಗಿರೋದು. ಜೈ ಪ್ಲೀಸ್, ನಿನ್ ಎಲ್ಲಾ ಪ್ಲಾನ್ ಮೇಲೆ ನೀರಿಚ್ಬೇಡ. ನನಗೆ ಆದಿ ನಾಗ ಕನಿಕೆ ಬೇಕು. ಸಿಗ್ತಾಳೆ ಸಿಗ್ತಾಳೆ, ಆದಿ ನಾಗ ಕನಿಕನು ಸಿಗ್ತಾಳೆ. ಮತ್ತೆ ಯಾವಾಗ ಕರ್ಕೊಂಡ್ ಬರ್ತೀನಲ್ಲ ಹೇಳ್ತೀನಿ, ಎಲ್ಲಿ ಯಾವಾಗ ಅಂತ. ಓಕೆ, ನಮ್ಮ ಹತ್ರ ಎರಡೇ ದಿನ ಹೊತ್ತು ನನಗೆ. ಆಯ್ತು ಬಿಡು, ನಾಳೆನೆ ಕರ್ಕೊಂಡ್ ಬರ್ತೀನಿ. ಈಗ ಹೋಗು, ನಾನ್ ಮಲ್ಗ್ಬೇಕು. ಗುಡ್ ನೈಟ್. ಎಂತ ಕಾಡ್ ಪ್ರಾಣಿ ಇವನು! ಈ ವಿಷಯ ನಮಗ್ ಮೊದ್ಲೇ ಗೊತ್ತಿತ್ತು, ಆದ್ರೂ ಅವ್ನ್ ಸಹಾಯ ಪಡೆದ್ವಿ. ಯಾಕೆ ಅಂದ್ರೆ ಆಗ್ಲೂ ಅವನ ಅಗತ್ಯ ಇತ್ತು, ಈಗ್ಲೂ ಇದೆ. ಆದ್ರೆ ನಾನೀಗ ಒಂದು ಹೊಸ ಪ್ಲಾನ್ ಮಾಡ್ತಿದ್ದೀನಿ.